ಇವತ್ತಿನ ರಾಜ್ಯ ರಾಜಕೀಯದಲ್ಲಿ ದಿನ ದಿನಕ್ಕೂ ಕೂಡ ಕುತೂಹಲ ಜಾಸ್ತಿ ಆಗ್ತಾನೆ ಇದೆ. ಸರ್ಕಾರ ಉಳಿಯುತ್ತಾ ಉರುಳುತ್ತಾ, ಈ ಒಂದು ಪ್ರಶ್ನೆ ರಾಜ್ಯದ ಜನರಲ್ಲಿ ಮನೆ ಮಾಡಿರುವಂತದ್ದು. ಈ ಒಂದು ಟೆನ್ಷನ್ ಮಧ್ಯೆನೆ ಇಂದಿನಿಂದ ವಿಧಾನಸಭೆ ಅಧಿವೇಶನ ಆರಂಭವಾಗ್ತಾ ಇದೆ. ಕಲಾಪಕ್ಕೆ ಹಾಜರಾಗುವಂತೆ ದೋಸ್ತಿ ಶಾಸಕರಿಗೆ ವಿಪ್ ಅನ್ನ ಕೂಡ ಜಾರಿ ಮಾಡಲಾಗಿದೆ. ಬಂಡಾಯ ಶಾಸಕರಿಗೂ ಕೂಡ ವಿಪ್ ಜಾರಿಗೊಳಿಸಿದೆ ಸರ್ಕಾರ. ದೋಸ್ತಿ ಪಕ್ಷಗಳು ತಮ್ಮ ಪಕ್ಷದ ಶಾಸಕರುಗಳಿಗೆ ವಿಪ್ ಅನ್ನ ಜಾರಿ ಮಾಡಿದ್ದಾರೆ. ಸೊ ವಿಪ್ ಜಾರಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈ ಶಾಸಕರೆಲ್ಲರೂ ಕೂಡ ಅತೃಪ್ತ, ರಾಜೀನಾಮೆ ಕೊಟ್ಟಿರುವಂತಹ ಶಾಸಕರೆಲ್ಲರೂ ಕೂಡ ಹಾಜರಾಗ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಧಿವೇಶನಕ್ಕೆ ಬರ್ತಾರಾ ರೆಬಲ್ಸ್ ಶಾಸಕರು ಅನ್ನುವ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುತ್ತೆ. ಕಲಾಪಕ್ಕೆ ಗೈರಾದ್ರೆ ರೆಬಲ್ಸ್ ಮೇಲೆ ಅನರ್ಹತೆಯ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೂ ಕೂಡ ಈ ದೋಸ್ತಿ ನಾಯಕರು ಮುಂದಾಗಿದ್ದಾರೆ. ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿ ಕ್ರಮವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಹಣಕಾಸು ವಿಧೇಯಕಕ್ಕೆ ರೆಬಲ್ಸ್ ಮತ ಹಾಕ್ತಾರಾ? ಹಣಕಾಸು ವಿಧೇಯಕ ಅಂಗೀಕಾರವಾಗದಿದ್ರೆ ಮೈತ್ರಿಗೆ ಕಷ್ಟ. ಅದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್ಕಾರಕ್ಕೆ ಬಹುಮತ ಇಲ್ಲ ಅನ್ನೋದು. ವಿತ್ತೀಯ ವಿಧೇಯಕ ಪಾಸ್ ಆಗದಿದ್ರೆ ಸರ್ಕಾರಕ್ಕೆ ಕಷ್ಟ. ಕಟ್ಟಿಟ್ಟ ಬುತ್ತಿಯಲ್ಲಿ ಕಾಂಗ್ರೆಸ್ ಈಗಾಗಲೇ ಪಕ್ಷಾಂತರ ನಿಷೇಧದ ಬಗ್ಗೆ ದೂರನ್ನ ನೀಡಿದೆ. ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ ದೂರನ್ನ ನೀಡಿದೆ ಕಾಂಗ್ರೆಸ್. ಶಾಸಕರು ಸದನಕ್ಕೆ ಹಾಜರಾಗದಿದ್ರೆ ಮತ್ತೆ ದೂರು ಸಲ್ಲಿಕೆಗೆ ನಿರ್ಧಾರವನ್ನ ಕೂಡ ಮಾಡಿರುವಂತದ್ದು. ಕಲಾಪದಲ್ಲಿ ಮೈತ್ರಿ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಕೂಡ ಒಂದ್ ಕಡೆ ಸಜ್ಜಾಗಿ ನಿಂತಿದೆ. ಅವಿಶ್ವಾಸ ನಿರ್ಣಯ ಮಂಡಿಸಲು ಬಿಜೆಪಿ ಕೂಡ ಪ್ಲಾನ್ ಅನ್ನು ಮಾಡಿಕೊಂಡಿರುವಂತದ್ದು. ವಿತ್ತೀಯ ವಿಧೇಯಕ ಪಾಸ್ಗೆ ಮತ ವಿಭಜನೆಗೆ ಕೇಳೋದಕ್ಕೆ ತಂತ್ರವನ್ನ ಕೂಡ ಬಿಜೆಪಿ ಮಾಡಿದೆ. ಈ ಮೂಲಕ ಬಹುಮತ ಇಲ್ಲ ಅಂತ ಗದ್ದಲ ಎಬ್ಬಿಸುವಂತಹ ಸಾಧ್ಯತೆ ಕೂಡ ಇದೆ. ಬಿಜೆಪಿ ಇವತ್ತು ಕಲಾಪದಲ್ಲಿ ಮೈತ್ರಿಯ ವಿರುದ್ಧ ಹೋರಾಟ ಮಾಡುವಂತ ಎಲ್ಲಾ ಚಾನ್ಸಸ್ ಗಳು ಕೂಡ ಇರುವಂತದ್ದು. ಇನ್ನು ಸುಪ್ರೀಂ ಕೋರ್ಟ್ ತೀರ್ಪಿಗೂ ಬಿಜೆಪಿ ಎದುರು ನೋಡುವಂತ ಸಾಧ್ಯತೆ ಇಲ್ಲಿ ಪ್ರಮುಖವಾಗಿ ಏನಾಗಬಹುದು ಅನ್ನೋದರ ಕುತೂಹಲದಿಂದ ಕಾಯ್ತಾ ಇದೆ. ಯಾಕೆಂದ್ರೆ ನಿನ್ನೆಷ್ಟೇ ಯಡಿಯೂರಪ್ಪನವರು ಹೇಳಿದ್ರು ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗುತ್ತೆ ಅದರ ಮೇಲೆ ನಮ್ಮ ಮುಂದಿನ ನಡೆ ಅಂತ ಕೂಡ ಮಾತನಾಡಿದ್ರು. ಸುಪ್ರೀಂ ಕೋರ್ಟ್ ಆದೇಶದ ಬಳಿಕ ಮುಂದಿನ ಹೆಜ್ಜೆ ಇಡುವುದಾಗಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಮಾತನಾಡಿದ್ರು. ಸೊ ಹೀಗಾಗಿ ಪ್ರತಿಪಕ್ಷ ನಾಯಕರ ಚಿತ್ತ, ರಾಜ್ಯದ ಪ್ರತಿಪಕ್ಷ ನಾಯಕರ ಚಿತ್ತ ಸುಪ್ರೀಂ ಕೋರ್ಟ್ ಅಂತ ನೆಟ್ಟಿದೆ. ಏನಾಗುತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ? ಇವತ್ತು ಸುಪ್ರೀಂ ಕೋರ್ಟ್ ಆ ಶಾಸಕರ ರಾಜೀನಾಮೆಯನ್ನ ಇಮ್ಮಿಡಿಯೇಟ್ ಆಗಿ ಅಕ್ಸೆಪ್ಟ್ ಮಾಡಬೇಕಾ ರಿಜೆಕ್ಟ್ ಮಾಡಬೇಕಾ, ಏನ್ ತೀರ್ಮಾನವನ್ನ ಕೈಗೊಳ್ಳಿ ಅಂತ ಸೂಚನೆಯನ್ನು ನೀಡುವಂತ ಸಾಧ್ಯತೆ ಇದೆ. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು. ವಿಧಾನಸೌಧದ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ರಮೇಶ್, ನೋಡ್ತಾ ಇದ್ದೀವಿ ಸಾಕಷ್ಟು ಹೈಡ್ರಾಮಾಗಳು ನಾಟಕಗಳು ನಡೀತಾನೆ ಇದೆ. ಇದರ ಮಧ್ಯೆ ಇವತ್ತು ಅಧಿವೇಶನ ಆರಂಭವಾಗ್ತಾ ಇರುವಂತದ್ದು. ಇವತ್ತು ದೋಸ್ತಿ ನಾಯಕರ ಪ್ಲಾನ್ ಗಳೇನು, ಬಿಜೆಪಿಯ ಪ್ಲಾನ್ ಏನು, ಏನಾಗಬಹುದು ಇವತ್ತು ವಿಧಾನಸೌಧದಲ್ಲಿ? ಪೃಥ್ವಿರಾಜ್, ಇವತ್ತು ಸದನದ ಕಲಾಪ ಆರಂಭ ಆಗ್ತಾ ಇರುವಂತದ್ದು. ಸದನ ಕಲಾಪ ಆರಂಭ ಆಗ್ತಾ ಇದ್ದ ಹಾಗೇನೆ ಅಗಲಿದ ಗಣ್ಯರಿಗೆ ಏನು ಸಂತಾಪ ಸೂಚನೆಯನ್ನ ಮಾಡಲಾಗುತ್ತೆ. ಅನಂತಕುಮಾರ್ ಇರ್ಬೋದು, ಹಾಗೇನೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತ ಗಿರೀಶ್ ಕಾರ್ನಾಡ್ ಇರ್ಬೋದು, ಹಾಗೇನೆ ಮನೋಹರ್ ಪರಿಕರ್ ಇರ್ಬೋದು. ಸೊ ಇಂತಹ ಅಗಲಿದ ಗಣ್ಯರಿಗೆ ಸಂತಾಪವನ್ನು ಸೂಚಿಸುವಂತದ್ದು ಸದನದ ನಡವಳಿ. ಆ ಹಿನ್ನೆಲೆಯಲ್ಲಿ ಆರಂಭದಲ್ಲಿ ಸಂತಾಪ ಆಗುತ್ತೆ. ಆ ನಂತರ ಏನಿವತ್ತು ಏನು ಕಲಾಪ ಆರಂಭ ಆಗುವಂತ ಸಂದರ್ಭದಲ್ಲಿ ಬಹುತೇಕ ಸದನವನ್ನ ಮುಂದೂಡುವಂತ ಸಾಧ್ಯತೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಇವತ್ತು ಏನು ಫೈನಾನ್ಸ್ ಬಿಲ್ ಇದೆ, ಆ ಫೈನಾನ್ಸ್ ಬಿಲ್ ಅನ್ನ ಮಂಡನೆ ಮಾಡಿ ಅದನ್ನ ಒಪ್ಪಿಗೆ ಪಡೆಯುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದರೆ ಒಂದು ವೇಳೆ ಸದನದಲ್ಲಿ ಏನಾದರೂ ಫೈನಾನ್ಸ್ ಬಿಲ್ ಏನು ಮಂಡನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದೆ ಆದ್ರೆ ಸದನದಲ್ಲಿ ದೊಡ್ಡ ಗದ್ದಲ ಮತ್ತೆ ಕೋಲಾಹಲ ಹೇಳುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಈಗಾಗಲೇ ಕಾಂಗ್ರೆಸ್ ನ ಎಲ್ಲಾ ನಾಯಕರಿಗೆ ಮತ್ತೆ ಜೆಡಿಎಸ್ ನ ಎಲ್ಲಾ ನಾಯಕರಿಗೆ ಕೂಡ ಈಗಾಗಲೇ ವಿಪ್ ನ ಜಾರಿ ಮಾಡಲಾಗಿದೆ. ವಿಪ್ ನ ಜಾರಿ ಮಾಡಿದ್ರೂ ಕೂಡ ಏನು ಈ ಫೈನಾನ್ಸ್ ಬಿಲ್ ಅನ್ನ ಮಂಡನೆ ಮಾಡಿದ್ದೆ ಆದ್ರೆ ಆ ವಿಪ್ ಒಂದೇನು ಉಲ್ಲಂಘನೆ ಮಾಡಲಿಕ್ಕೆ ಎಲ್ಲಾ ಶಾಸಕರು ಕೂಡ ಸದ್ದಾಗಿರುವಂತದ್ದು. ಯಾಕೆಂದ್ರೆ ಅದು ಜಾರಿ ಮಾಡಿರ್ತಕ್ಕಂಥ ವಿಪ್ ಅವರಿಗೆ ಅಳವಡಿಕೆ ಆಗೋಲ್ಲ, ಯಾಕೆಂದ್ರೆ ಈಗಾಗಲೇ ಅವರು ರಾಜೀನಾಮೆ ನೀಡಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅದು ವಿಪ್ ಜಾರಿ ಮಾಡಿದ್ರು ಕೂಡ ಅವರಿಗೆ ಅನ್ವಯ ಆಗೋದಿಲ್ಲ. ಸೊ ಅದೇ ಅಸ್ತ್ರವನ್ನು ಬಳಸಿಕೊಂಡು ಬಿಜೆಪಿ ಸರ್ಕಾರದ ವಿರುದ್ಧ ಹರಿಹಾಯಲಿಕ್ಕೆ ಅಣಿಯಾಗಿರುವಂಥದ್ದು ಸದನದಲ್ಲಿ ಬಹಳ ದೊಡ್ಡದಾದಂಥ ಇವತ್ತು ಹೋರಾಟವನ್ನು ನಡೆಸಲಿಕ್ಕೆ ಕೂಡ ಬಿಜೆಪಿ ಸಜ್ಜಾಗಿದೆ. ಮತ್ತೊಂದು ಕಡೆಯಲ್ಲಿ ಸುಪ್ರೀಂ ಕೋರ್ಟ್ ನ ತೀರ್ಪು ಕೂಡ ಇವತ್ತು ಹೊರಬೀಳುವಂಥದ್ದು. ಸೊ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಒಂದು ರೀತಿ ಬಿಜೆಪಿ ಸರ್ಕಾರವನ್ನ ಮಣಿಸಲಿಕ್ಕೆ ಮತ್ತು ಈ ಸರ್ಕಾರ ಕಿತ್ತು ಮುಗಿಲಿಕ್ಕೆ ಬೇಕಾದಂತಹ ಎಲ್ಲ ರಣತಂತ್ರವನ್ನು ಬಿಜೆಪಿ ಮಾಡಿಕೊಂಡಿದೆ. ಆದ್ರೆ ಅವೆಲ್ಲವನ್ನೂ ಕೂಡ ಎದುರಿಸಲಿಕ್ಕೂ ಕೂಡ
ಸರ್ಕಾರ ಮೈತ್ರಿ ನಾಯಕರು ಕೂಡ ಸಜ್ಜಾಗಿದ್ದಾರೆ. ಆದರೆ ಯಾವ್ಯಾವ ವಸ್ತ್ರಗಳನ್ನು ಬಳಸ್ತಾರೆ ಅನ್ನೋದು ಕಾದು ನೋಡಬೇಕು ಸರ್ಕಾರದ ಕಡೆಯಿಂದ. ಆದರೆ ಬಿಜೆಪಿ ಮಾತ್ರ ಸದನದಲ್ಲಿ ಇವತ್ತು ಫೈನಾನ್ಸ್ ಬಿಲ್ ಮಂಡನೆ ಆಗಿದ್ದೆ, ಆದರೆ ಅದೇ ಅಸ್ತ್ರವನ್ನು ಬಹಳ ದೊಡ್ಡದಾಗಿ ಬಿಂಬಿಸಿ ಅದನ್ನ ಯಾವುದೇ ಕಾರಣಕ್ಕೂ ಫೈನಾನ್ಸ್ ಬಿಲ್ಗೆ ಒಪ್ಪಿಗೆಯನ್ನು ನೀಡದೆ ಈ ಸರ್ಕಾರವನ್ನ ಏನು ಪತನಗೊಳಿಸಲಿಕ್ಕೆ ಬೇಕಾದಂತಹ ರಣತಂತ್ರವನ್ನು ಇವತ್ತು ಬಿಜೆಪಿ ಸದನದಲ್ಲಿ ಮಾಡಲಿದೆ. ಪೃಥ್ವಿರಾಜ್ ಸರ್, ರಮೇಶ್ ಇರೋಜ್ ಎಂಬರು ಮತ್ತೊಂದು ಕಡೆ ಇಲ್ಲಿ ಮೇನ್ಲಿ ಬಿಜೆಪಿ ನಾಯಕರ ಚಿತ್ತ ಇರುವಂತದ್ದು ಸುಪ್ರೀಂ ಕೋರ್ಟ್ ನತ್ತ ಏನಾಗಬಹುದು ಅಂತ. ಇನ್ನೊಂದ್ ಕಡೆ ಈ ಅತೃಪ್ತ ಶಾಸಕರು ಯಾರು ಕೂಡ ಬರದೇ ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸೊ ಹೀಗಾಗಿ ಇಲ್ಲಿ ದೋಸ್ತಿ ನಾಯಕರ ಪ್ಲಾನ್, ಹಾಲಿ ಸಚಿವರೊಬ್ಬರು ಸಾವನ್ನಪ್ಪಿದಂತ ಹಿನ್ನೆಲೆಯಲ್ಲಿ ಅವರಿಗೆ ಸಂತಾಪವನ್ನ ಸೂಚಿಸಿ ಮುಂದೂಡಿಕೆಯನ್ನ ಮಾಡಿದ್ದೆ ಆದಲ್ಲಿ ಇನ್ನು 3 ದಿನಗಳ ಕಾಲ ಕಾಲಾವಕಾಶ ಸಿಗುತ್ತೆ. ಸೊ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರಾ? ಖಂಡಿತ ಪೃಥ್ವಿರಾಜ್, ಯಾಕೆಂದ್ರೆ ಶಿವಳ್ಳಿ ಅವರು ಸೇರಿದಂತೆ ಹಲವು ಗಣ್ಯರು ಆಗಲಿದಂತಹ ಸಂದರ್ಭದಲ್ಲಿ ಅವರಿಗೆ ಸಂತಾಪ ಸೂಚನೆ ಮಾಡುವಂತದ್ದು ಸದನದ ಪ್ರಕ್ರಿಯೆ. ಸೊ ಆ ನಂತರ ಮುಂದಿನ ನಡವಳಿಗಳು ಶುರುವಾಗುತ್ತೆ. ಆದರೆ ಇವತ್ತು ಸದನದಲ್ಲಿ ಒಂದು ಕಡೆಗೆ ಸುಪ್ರೀಂ ಕೋರ್ಟ್ನ ಕಲಾಪದಲ್ಲಿ ಅಲ್ಲಿ ಏನು ಸುಪ್ರೀಂ ಕೋರ್ಟ್ನ ತೀರ್ಪು ಹೊರಬೀಳುವಂಥದ್ದು, ಮತ್ತು ಇವತ್ತಿನ ಕಲಾಪದಲ್ಲಿ ಏನು ಸದನದಲ್ಲಿ ಫೈನಾನ್ಸ್ ಬಿಲ್ನ ಮಂಡನೆ ಮಾಡಲಿಕ್ಕೆ ಸರ್ಕಾರ ಎಣೆಯಾಗಿರುವಂಥದ್ದು, ಮತ್ತೊಂದು ಕಡೆಯಲ್ಲಿ ರೆಬಲ್ ಶಾಸಕರು ಏನಿಗಾಗಲೇ ರಾಜೀನಾಮೆ ನೀಡಿದ್ದಾರೆ. ಸೊ ನಾವು ರಾಜೀನಾಮೆಯನ್ನು ನೀಡಿದ್ದೀವಿ, ಹಾಗಾಗಿ ಸದನಕ್ಕೆ ಬರೋದಿಲ್ಲ ಅನ್ನೋ ಸಂದೇಶವನ್ನು ಈಗಾಗಲೇ ಅವರು ರವಾನೆ ಮಾಡಿ ಆಗಿದೆ. ಜೊತೆಗೆ ಏನು 8 ಜನ ಶಾಸಕರು ಕ್ರಮಬದ್ಧವಾಗಿ ರಾಜೀನಾಮೆಯನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಏನಿತ್ತು ಅದಕ್ಕೂ ಕೂಡ ಈಗಾಗಲೇ ಇತಿಶ್ರಿ ಬಿದ್ದಿರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಟ್ಟಿರತಕ್ಕಂಥ ಯಾವ ಶಾಸಕರು ಕೂಡ ಸದನಕ್ಕೆ ಬರೋದಿಲ್ಲ. ಸೊ ಆ ಕಾರಣಕ್ಕಾಗಿ ಸದನದಲ್ಲಿ ಒಂದು ಕಡೆ ಸರ್ಕಾರ ಮತ್ತೊಂದು ಏನು ಬಹುಮತವನ್ನು ಸಾಬೀತುಪಡಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಆದರೆ ಬಹುಮತ ಸಾಬೀತುಪಡಿಸಲಿಕ್ಕೆ ಮುಂದಾದರೆ ಸರ್ಕಾರ ಏನು ಸೇಫ್ ಅಂತಲೇ ಹೇಳ್ಬೋದು. ಆದರೆ ಫೈನಾನ್ಸ್ ಬಿಲ್ಲನ್ನು ಏನಾದ್ರು ಬಿಲ್ ಮಂಡನೆ ಮಾಡಲಿಕ್ಕೆ ಮುಂದಾಗಿದ್ರೆ ಸರ್ಕಾರಕ್ಕೆ ಇವತ್ತೇ ಕೊನೆಗಳಿಗೆ, ಯಾಕೆಂದರೆ ಇವತ್ತು ಮುಖ್ಯಮಂತ್ರಿಗಳು ವಿದಾಯದ ಭಾಷಣ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಇವತ್ತು ಸಂತಾಪ ಸೂಚನೆ ಇರುವಂಥ ಹಿನ್ನೆಲೆಯಲ್ಲಿ ಮೊದಲ ದಿನ ಇವತ್ತು ಆ ಯಾವ ಪ್ರಕ್ರಿಯೆ ಕೂಡ ನಡೆಯೋದಿಲ್ಲ. ಬಹುತೇಕ ಏನು ಶನಿವಾರ ಮತ್ತು ಭಾನುವಾರ 2 ದಿನ ಸರ್ಕಾರಿ ರಜೆಗಳಿರುವ ಹಿನ್ನೆಲೆಯಲ್ಲಿ ಸೋಮವಾರ ಇವೆಲ್ಲವೂ ಕೂಡ ಮತ್ತೆ ಪುನರಾರಂಭ ಆಗುತ್ತೆ. ಅವತ್ತು ಬಹಳ ದೊಡ್ಡದಾದಂಥ ಕೋಲಾಹಲ ಸೃಷ್ಟಿಯಾಗುವಂಥ ಎಲ್ಲ ಸಾಧ್ಯತೆಗಳಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ರಮೇಶ್ ಶಿರೇಜಂಬೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.